उत्तर कन्नड जिले मा को कड़म आगे कड़े नाकु तिंत भारी मा कारण बंद प्रवासी तणत्त प्रवसिगर मुखम करावलिया कड़ल तीरदी प्रवसिगर दंडे हरिबर उत्तर कन्नड जिले मा कड़म प्रवासोद्यम जनर कण्मन सेयुव जिले आगम संख्य कड़म अदरलू कर्नाकु दिन सा रजे हिन्दली प्रवसिगर कड़ल तीर लगे हीगी प्रवसी तुम्हारे प्रवसिगर तुम हम ಕಳೆದ 4 ತಿಂಗಳಿನಿಂದ ಮಳೆಯ ಕಾರಣಕ್ಕೆ ಕಡಲ ತೀರಗಳಿಗೆ ಇಳಿಯಲು ಪ್ರವಾಸಿಗರಿಗೆ ನಿಷೇಧ ಹೇರಲಾಗಿತ್ತು. ಇದೀಗ ಮಳೆ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಸಮುದ್ರಕ್ಕಿಳಿಯಲು ಪ್ರವಾಸಿಗರಿಗೆ ಅವಕಾಶ ಸಿಗುವಂತಾಗಿದೆ. ಕಳೆದ ಕೆಲ ತಿಂಗಳ ಹಿಂದೆ ಪ್ರವಾಸಕ್ಕೆಂದು ಮುರುಡೇಶ್ವರಕ್ಕೆ ಬಂದಾಗ ನೀರಿಗಿಳಿಯಲು ಅವಕಾಶ ಸಿಕ್ಕಿರಲಿಲ್ಲ. ಮಳೆ ಕಾರಣದಿಂದಾಗಿ ಸಮುದ್ರದಲ್ಲಿ ಇಳಿಯುವುದನ್ನ ನಿಷೇಧಿಸಲಾಗಿತ್ತು. ಇದೀಗ ಗೋವಾ ತೆರಳಿದ ನಾವು ಕಾರವಾರ ಕಡಲ ತೀರಕ್ಕೆ ಆಗಮಿಸಿ ಎಂಜಾಯ್ ಮಾಡುತ್ತಿದ್ದೇವೆ. ಗೋವಾಕ್ಕಿಂತಲೂ ಸ್ವಚ್ಛವಾಗಿರುವ ಕಡಲ ತೀರದಲ್ಲಿ ಎಂಜಾಯ್ ಮಾಡಲು ಖುಷಿಯಾಗುತ್ತದೆ. ಇಲ್ಲಿನ ವಾಟರ್ ಸ್ಪೋರ್ಟ್ಸ್ ಸಖತ್ ಎಂಜಾಯ್ ಮಾಡುತ್ತಿದ್ದೇವೆ. ಕೆಲಸದ ಒತ್ತಡದ ನಡುವೆ ಪ್ರವಾಸಕ್ಕೆಂದು ಬಂದಿರುವುದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೇವೆ ಎನ್ನುತ್ತಾರೆ ಲಕ್ಷ್ಮೀಕಾಂತ್ ಎನ್ನುವವರು. ನಾವು ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಮುದೋಳಿಂತರ ಬಂದಿರೋದು. 3 ದಿನ ರಜಾಗೋಸ್ಕರ ಎಂಜಾಯ್ ಮಾಡಕ ಬಂದಿದ್ದೀವಿ ಬೀಚ್ ಗೆ. ಗೋವಾಕ್ ಹೋಗಿದ್ವಿ, ಅಲ್ಲಿ ಸ್ಟಾರ್ಟ್ ಇರಲಿಲ್ಲ ಮತ್ತೆ ಅಲ್ಲಿ ಮಳೆ ಇತ್ತು. ಮಳೆಯದ ಕಾರಣ ಅಲ್ಲಿ ಏನು ಎಂಜಾಯ್ ಮಾಡಕ ಆಗಲಿಲ್ಲ. ಇಲ್ಲಿ ಬರೋ ಇಲ್ಲಿ ಇವತ್ತು ಮಳೆ ಇಲ್ಲ ಏನಿಲ್ಲ, ಎಂಜಾಯ್ ಚಲೋ ಆಗ್ತಿದೆ. ಇಲ್ಲಿ ಒಳಗೆ ಬಿಡ್ತಿದ್ದಾರೆ ಬೀಚ್ ಅಲ್ಲಿ. ಮತ್ತೆ ಇದು ರೈಡ್, ಬೋಟ್ ರೈಡ್ ಎಲ್ಲ ಚೆನ್ನಾಗಿದೆ. ರೈಡ್ ಹೋಗಿ ಬಂದ್ವಿ, ಚೆನ್ನಾಗಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಬರಕ್ಕೆ ಅಡ್ಡಿ ಇಲ್ಲ, ಚೆನ್ನಾಗಿದೆ. ಮತ್ತೆ ಲಾಸ್ಟ್ ಟೈಮ್ ಮುರುಡೇಶ್ವರಕ್ಕೆ ಹೋಗಿದ್ದೆ, ಅಲ್ಲಿ ಬಂದಿತ್ತು ಬೀಚ್, ಅಲ್ಲಿ ಬಿಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ಕ್ಲೀನ್ ಇದೆ, ಬೀಚು ಕ್ಲೀನ್ ಇದೆ. ಮತ್ತೆ ಇಲ್ಲಿ ಸ್ಟಾಫ್ ಚೆನ್ನಾಗಿದ್ದಾರೆ, ಕೋಆಪರೇಟ್ ಮಾಡ್ತಾರೆ ಎಲ್ಲದಕ್ಕೂ. ಚೆನ್ನಾಗಿದೆ, ಫ್ಯಾಮಿಲಿ ಫ್ರೆಂಡ್ಸ್ ಬರಕ್ಕೆ ಇಲ್ಲಿ ಹಾಲಿಡೇಸ್ ಎಂಜಾಯ್ ಮಾಡಕ್ಕೆ ಚೆನ್ನಾಗಿದೆ. ಎಲ್ಲರೂ ಯಾರು ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಬರಬಹುದು. 3 ಡೇಸ್ ಕಂಟಿನ್ಯೂ ಹಾಲಿಡೇ, ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆವು ನಾವು 3 ಡೇಸ್. ಇಲ್ಲ, ಇದು ಚೆನ್ನಾಗಿದೆ ಗೋವಾಕ್ಕಿಂತ. ಗೋವಾದಲ್ಲಿ ಕ್ಲೀನ್ ಇಲ್ಲ, ಮತ್ತೆ ಜನ ಜಾಸ್ತಿ ಕೋಆಪರೇಟ್ ಮಾಡಲ್ಲ ಅಲ್ಲಿ. ಇಲ್ಲಿ ಎಲ್ಲ ನಮ್ಮ ಪ್ಲೇಸ್ ನಲ್ಲಿ ಇದೋ ಅಂತ ಫೀಲ್ ಆಗ್ತಿದೆ ಇಲ್ಲಿ ಇರೋ. ಇಲ್ಲಿ ನಮಗೆ ಆರಾಮ್, ಫ್ರೀ, ರಿಲ್ಯಾಕ್ಸ್ ಆಗಿದೀವಿ ಇಲ್ಲಿ ಬಂದು. 3 ಡೇಸ್ ರಿಲ್ಯಾಕ್ಸ್ ಆಗಿದೀವಿ. ಬರೋರಿಗೆಲ್ಲ ಹಾ ಚೆನ್ನಾಗಿದೆ, ಇಲ್ಲಿ ಬರಬಹುದು, ಇಲ್ಲಿ ಎಂಜಾಯ್ ಮಾಡಕ್ಕೆ ಬರಬಹುದು. ಚೆನ್ನಾಗಿದೆ ಗೋವಾಕ್ಕಿಂತ. ಅದು ಅಲ್ಲಿ ರಶ್ ಬಾಳು, ಕೋಆಪರೇಟ್ ಇಲ್ಲ, ಹಾ ದುಡ್ಡು ಜಾಸ್ತಿ. ಇಲ್ಲಿ ಎಲ್ಲ ಯೂಸರ್ ಫ್ರೆಂಡ್ಲಿ ಇದೆ, ಯಾರಿಗೆ ಅಂತ ಜಾಸ್ತಿ ಏನಿಲ್ಲ, ಎಂಜಾಯ್ ಮಾಡಬಹುದು. ಯಾರು ಬೇಕಾದರೂ ಬಂದು ಎಂಜಾಯ್ ಮಾಡಬಹುದು. ಇನ್ನು ಮಳೆಗಾಲದ ವೇಳೆಯಲ್ಲಿ ಕಡಲ ತೀರಗಳಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುವುದರ ಜೊತೆಗೆ ನೀರಿನ ಸೆಳೆತ ಸಹ ಇರುವುದರಿಂದ ಪ್ರವಾಸಿಗರಿಗೆ ನೀರಿಗೆ ಇಳಿಯಲು ನಿರ್ಬಂಧ ಹೇರಲಾಗುತ್ತಿದೆ. ಪ್ರತಿ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಬೀಚ್ಗಳಿಗೆ ನಿಷೇಧದ ಅವಧಿಯಾಗಿದ್ದು ಆ ಅವಧಿಯಲ್ಲಿ ಸಮುದ್ರ ಅಪಾಯಕಾರಿಯಾಗಿರುವುದರಿಂದ ನೀರಿಗಿಳಿಯಲು ಯಾರಿಗೂ ಸಹ ಅವಕಾಶ ಇರುವುದಿಲ್ಲ. ಇದೀಗ ಮಳೆ ಕಡಿಮೆಯಾಗಿರುವುದರ ಜೊತೆಗೆ ನಿಷೇಧದ ಅವಧಿಯು ಮುಗಿದಿರುವುದರಿಂದ ಪ್ರವಾಸಿಗರು ಸಮುದ್ರಕ್ಕಿಳಿದು ಎಂಜಾಯ್ ಮಾಡುತ್ತಿದ್ದಾರೆ. ಜೊತೆಗೆ ಇಲ್ಲಿನ ಕಡಲ ತೀರದಲ್ಲಿರುವ ವಾರ್ಶಿಪ್ ಮ್ಯೂಸಿಯಂ, ರಾಕ್ ಗಾರ್ಡನ್, ಸಾಲುಮರದ ತಿಮ್ಮಕ್ಕನ ವನ ಸೇರಿದಂತೆ ಹಲವು ಪ್ರವಾಸಿ ತಾಣಗಳಿಗೂ ಸಹ ಭೇಟಿ ನೀಡುತ್ತಿದ್ದಾರೆ. ಹೀಗಾಗಿ ಸಾಲು ಸಾಲು ರಜೆಯಿಂದ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರು ಹರಿದು ಬರುತ್ತಿರುವುದು ಪ್ರವಾಸೋದ್ಯಮಕ್ಕೆ ಚೇತರಿಕೆ ನೀಡಿದೆ ಅಂತಾರೆ ಪ್ರವಾಸಿ ತಾಣದ ನಿರ್ವಾಹಕರಾದ ವಿಜಯ್. ಸಾಲು ಸಾಲು ರಜೆಗಳು ಬಂದಿದ್ದರಿಂದ ಪ್ರವಾಸಿಗರು ಕಾರವಾರಕ್ಕೆ ಮುಖ ಮಾಡಿದ್ದಾರೆ. ಇಲ್ಲಿರುವ ಟಾಗೋರ್ ಬೀಚ್, ವಾರ್ಶಿಪ್ ಮ್ಯೂಸಿಯಂ ಮತ್ತು ರಾಕ್ ಗಾರ್ಡನ್ ನೋಡಲಿಕ್ಕೆ ಪ್ರವಾಸಿಗರು ಆಸಕ್ತಿಯಿಂದ ಬರ್ತಾ ಇದ್ದಾರೆ. ಇಲ್ಲಂತೂ ಇರುವಂಥ ರವೀಂದ್ರನಾಥ್ ಟಾಗೋರ್ ಬೀಚ್ನಲ್ಲಿರುವಂಥ ಐನಿಸ್ ಚಪಲ್ ವಾರ್ಶಿಪ್ ನೋಡಲಿಕ್ಕಂತಲೇ ಕೆಲವು ಜನರು ನೋಟ್ ಮಾಡ್ಕೊಂಡು ಬಂದು ಇಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿ ನಮ್ಮ ಆಸಕ್ತಿಯನ್ನು ತಿಳಿಸ್ಕೊಳ್ತಾ ಇದ್ದಾರೆ. ಯೋಜನತೆ ಮತ್ತು ನೀವಿನ ಸೇರುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮಾಡಿದ ಇದೊಂದು ವಾರ್ಶಿಪ್ ಮ್ಯೂಸಿಯಂ 18 ವರ್ಷಗಳಿಂದ ಪ್ರವಾಸಿಗರನ್ನು ಸೆಳೆಸ್ತಾ ಇದೆ. ಬಹುಶಃ ಮಾನವ ನಿರ್ಮಿತ ಪ್ರವಾಸಿ ತಾಣವೊಂದು ಬಹಳ ಯಶಸ್ವಿಯಾಗಿ ಇರುವುದು ಇದೊಂದೇ ಅಂತ ಅನಿಸ್ತಾ ಇದೆ. ಈಗ ಮುಂದೆ ಬರುವಂಥ ಟೋಪಲ್ ಏರ್ಕ್ರಾಫ್ಟ್ ಸಹ ಸಾಕಷ್ಟು ನಿರೀಕ್ಷೆಗಳೊಂದಿಗೆ ಪ್ರವಾಸಿಗರು ಆಸಕ್ತಿಯಿಂದ ನೋಡಲಿಕ್ಕೆ ಬರ್ಬೋದು ಅಂತೇಳಿ ನಿರೀಕ್ಷೆ ಇದೆ. ಜಿಲ್ಲಾಡಳಿತ ಸಹ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಮಹತ್ತರವಾದ ಹೆಜ್ಜೆ ಇಡ್ತಾ ಇರೋದು ನಮಗೆಲ್ಲ ಖುಷಿ ತಂತ ಇದೆ. ಸರ್, ಈಗೇನು ಮಳೆ
ಮಳೆ ಸ್ವಲ್ಪ ಕಡಿಮೆ ಆಗಿದ್ರಿಂದ ಮತ್ತೆ ವೀಕೆಂಡ್ ಇರೋದ್ರಿಂದ ಸಾಲು ಸಾಲು ರಜೆ ಬಂದಿರೋದ್ರಿಂದ ಪ್ರವಾಸಿಗರು ಕುಟುಂಬ ಸಮೇತವಾಗಿ ಕಾರವಾರ ಬೀಚ್ಗೆ ಮತ್ತೆ ಕಾರವಾರಕ್ಕೆ ಬರ್ತಾ ಇದ್ದಾರೆ ಗೋವಾಗೆ ಹೋಗುವಂತ ಪ್ರವಾಸಿಗರು ಸಹ ಅವಶ್ಯವಾಗಿ ಇಲ್ಲಿ ಭೇಟಿ ನೀಡಿ ಕಾರವಾರದ ಪ್ರವಾಸಿ ತಾಣಗಳನ್ನು ಸಂದರ್ಶಿಸಿ ಮುಂದೆ ಹೋಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಕ್ಟೋಬರ್ ರಜೆಯಲ್ಲೂ ಸಹ ಫ್ಯಾಮಿಲಿ ಮತ್ತೆ ಸ್ಕೂಲ್ ಮಕ್ಕಳ ಸಲ ಪಿಕ್ನಿಕ್ ಎಲ್ಲ ಸ್ಟಾರ್ಟ್ ಆಗ್ತದೆ ಹಾಗಂತೂ ಮಕ್ಕಳನ್ನು ಕಂಟ್ರೋಲ್ ಮಾಡೋದು ಮತ್ತೆ ಪ್ರವಾಸಿಗರಿಗೆಲ್ಲ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗ್ತದೆ ಇನ್ನು ಕಾರವಾರದ ರವೀಂದ್ರನಾಥ ಠಾಕೂರ್ ಕಡಲ ತೀರದಲ್ಲಿ ಶೀಘ್ರದಲ್ಲೇ ಯುದ್ಧ ವಿಮಾನ ವಸ್ತು ಸಂಗ್ರಹಾಲಯ ಸಹ ಸಿದ್ಧವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಕಾರವಾರಕ್ಕೆ ಇನ್ನಷ್ಟು ಪ್ರವಾಸಿಗರನ್ನು ಆಕರ್ಷಿಸಲಿದೆ ಆದರೆ ಉತ್ತರ ಕನ್ನಡ ಜಿಲ್ಲೆ 10 ಹಲವು ಪ್ರವಾಸಿ ತಾಣಗಳನ್ನು ಹೊಂದಿದ್ದರೂ ಅವುಗಳ ಕುರಿತು ಸೂಕ್ತ ಮಾಹಿತಿ ಲಭ್ಯವಾಗುತ್ತಿಲ್ಲವಾಗಿದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಪ್ರವಾಸೋದ್ಯಮದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಿ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ವಿಸ್ಮಯ ನ್ಯೂಸ್ ಕಾರವಾರ